ನಮಸ್ಕಾರ ವರ್ಷ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಮಿಥುನ ರಾಶಿ ಮಿಥುನ ಲಗ್ನ ಎರಡು ಸಾವಿರದ ಇಪ್ಪತ್ತ್ಮೂರು ವರ್ಷ ಭವಿಷ್ಯ ಯಾವ ರೀತಿಯ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಈ ವರ್ಷದ ಭವಿಷ್ಯ ನಿರ್ಧಾರ ಮಾಡುವಂಥ ಗ್ರಹಗಳು ಯಾವ ರೀತಿಯ ಫಲಗಳನ್ನು ಕೊಡ್ತಿದೆ ಹಾಗೆ ಈ ಬರುವಂಥ ವರ್ಷದಲ್ಲಿ ಯಾವ ಯಾವ ಘಟನೆಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಹಾಗೆ ಈ ಬರುವಂಥ ವರ್ಷದಲ್ಲಿ ನಿಮ್ಮ ಒಂದು ಭಾಗ್ಯೋದಯದ ಪರ್ಸೆಂಟೇಜ್ ಎಷ್ಟರ ಇರುತ್ತೆ ನಿಮ್ಮ ಲಕ್ ಫ್ಯಾಕ್ಟ್ರಿ ಎಷ್ಟಿರುತ್ತೆ ಹಾಗೆ ಕೈಗೆತ್ತಿಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ನೀವು ಸಸ್ ಯಶಸ್ವಿ ಆಗೋದಾಗಿರ್ಬೋದು ಸಕ್ಸಸ್ ರೇಟ್ ಎಷ್ಟು ಪರ್ಸೆಂಟೇಜ್ ಇದೆ ಹಾಗೆ ಈ ಬರುವಂಥ ವರ್ಷದಲ್ಲಿ ನೀವು ನಿಮ್ಮ ಒಂದು ಯಾವ ಗ್ರಹಗಳ ಶುಭತ್ವವನ್ನು ವೃದ್ಧಿ ಮಾಡೋಕ್ಕೆ ಏನು ಪರಿಹಾರ ಮಾಡಬೇಕು ಯಾವ ಅದೃಷ್ಟ ರತ್ನಗಳನ್ನು ನೀವು ಬರುವಂಥ ವರ್ಷದಲ್ಲಿ ಧಾರಣೆ ಮಾಡೋದರಿಂದ ನಿಮ್ಮ ಲಕ್ ಫ್ಯಾಕ್ಟರಿ ಆಕ್ಟಿವೇಟ್ ಆಗುತ್ತೆ ಯಾವ ಯಂತ್ರಗಳನ್ನು ನೀವು ಬಳಕೆ ಮಾಡೋದರಿಂದ ಪೂಜೆ ಮಾಡೋದರಿಂದ ನಿಮ್ಮ ಕಾರ್ಯದಲ್ಲಿ ಯಶಸ್ಸನ್ನು ಕಾಣಬಹುದು ಹಾಗೆ ಪ್ರತಿನಿತ್ಯ ಪಠನೆ ಮಾಡುವಂತಹ ಬೀಜ ಮಂತ್ರಗಳು ಯಾವುದು ಹಾಗೆ ಯಾವ ರುದ್ರಾಕ್ಷಿಯನ್ನು ಧಾರಣೆ ಮಾಡೋದರಿಂದ ನಿಮ್ಮ ಭಾಗ್ಯೋದಯಕ್ಕೆ ಅಭಿವೃದ್ಧಿಯನ್ನು ಕೊಡುವಂತಹ ಕೆಲಸ ಮಾಡುತ್ತೆ ಜೊತೆಗೆ ನಿಮಗೆ ಶುಭ ದಿಕ್ಕುಗಳು ಯಾವುದೇ ನಿಮ್ಮ ಲಕ್ ಫ್ಯಾಕ್ಟ್ರಿನ ತರುವಂತಹ ದಿಕ್ಕುಗಳು ಯಾವುದು ಅನ್ನುವಂಥ ಸಂಪೂರ್ಣ ಮಾಹಿತಿ ಈ ವಿಡಿಯೋದನ್ನು ಕೊಡ್ತೀನಿ ವಿಡಿಯೋದನ್ನು ಆದಷ್ಟು ಕೊನೆಯವ್ರಿಗೆ ನೋಡಿ ಈ ಬರುವಂತಹ ವರ್ಷದಲ್ಲಿ ನೋಡಿ ನಿಮಗೆ ಮಿಥುನ ರಾಶಿಯವರಿಗೆ ತುಂಬ ಉತ್ತಮವಾದಂತಹ ಫಲಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು ಈ ಬರುವಂತಹ ವರ್ಷದಲ್ಲಿ ಮುಖ್ಯವಾಗಿ ನಿಮಗೆ ನಾಲ್ಕು ಗ್ರಹಗಳು ಸ್ಥಿರವಾದಂಥ ಫಲಗಳನ್ನು ಕೊಡುತ್ತೆ ಶನಿಶ್ಚರನಿಂದ ಗುರು ರಾಹು ಮತ್ತು ಕೇತು ಇವು ನಿರ್ದಿಷ್ಟವಾದಂಥ ಫಲಗಳು ಬರುವಂಥ ಒಂದು ವರ್ಷದ ಕಾಲದಲ್ಲಿ ಕೊಡುತ್ತೆ ಶನೇಶ್ಚರಣ ಸ್ಥಿತಿ ನಿಮ್ಮ ಭಾಗ್ಯದಲ್ಲಿ ಭಾಗ್ಯಾಧಿಪತಿಯಾಗಿ ಭಾಗ್ಯದಲ್ಲಿ ಶನೇಶ್ಚರಣ ಸ್ಥಿತಿ ತುಂಬಾ ಉತ್ತಮವಾಗಿದೆ ತುಂಬಾನೇ ಅನುಕೂಲಕರವಾದಂತಹ ಫಲಗಳನ್ನು ಶನೇಶ್ಚರಣಿಂದ ನಿರೀಕ್ಷೆ ಮಾಡಬಹುದು ಜೊತೆಗೆ ಗುರು ದಶಮದಲ್ಲಿದ್ದರೂ ಕೂಡ ಗುರುಬಲ ಇಲ್ಲದ್ರೂ ಕೂಡ ಗುರು ನಿಮಗೆ ಉತ್ತಮವಾದಂತಹ ಫಲ ಮೊದಲನೇ ಹಂತದಲ್ಲಿ ಅಂದರೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಿನವರೆಗೂ ಗುರುವಿನ ಸ್ಥಿತಿ ನಿಮ್ಮ ದಶಮದಲ್ಲಿ ಇರುತ್ತೆ ಅದಾದ ನಂತರ ಸಂಪೂರ್ಣವಾದಂತಹ ಗುರುವಿನ ಸ್ಥಳ ಬದಲಾ ಬದಲಾವಣೆ ಆಗುತ್ತೆ ನಿಮ್ಮ ಲಾಭಕ್ಕೆ ಸಂಚಾರ ಆವಾಗ ನಿಮಗೆ ಅದ್ಭುತವಾದಂತಹ ಫಲ ಎರಡನೇ ಹಂತದಲ್ಲೂ ಕೂಡ ನೀವು ನಿರೀಕ್ಷಣೆ ಮಾಡ್ಬೋದು ಗುರುವಿನಿಂದ ಹಾಗೆ ರಾಹು ಕೂಡ ನಿಮಗೆ ಉತ್ತಮವಾದಂತಹ ಫಲ ನಿಮ್ಮ ಲಾಭ ಸ್ಥಾನದಿಂದಲೇ ಕೊಡ್ತಿದ್ದಾನೆ ಹಾಗೆ ರಾಹುವಿನ ಸ್ಥಿತಿ ಕೇತು ಸ್ವಲ್ಪ ಮಿಶ್ರ ಫಲವನ್ನು ಕೊಡ್ತಾನೆ ಇಲ್ಲಿ ಕೇತುವಿಗೆ ಸ್ವಲ್ಪ ಮಟ್ಟಿಗೆ ಪರಿಹಾರವನ್ನು ಕೂಡ ಮಾಡ್ಕೋಬೇಕಾಗುತ್ತೆ ಜೊತೆಗೆ ಈ ಬರುವಂತಹ ವರ್ಷದಲ್ಲಿ ನಿಮಗೆ ನಿಮ್ಮ ಭಾಗ್ಯೋದಯ ಕಾಲ ನೋಡಿ ತೊಂಬತ್ತೆಂಟು ಪ ತೊಂಬತ್ತೆರಡು ಪರ್ಸೆಂಟ್ ನಿಮಗೆ ಭಾಗ್ಯೋದಯ ಇರುತ್ತೆ ಅಂದರೆ ನಿಮ್ಮ ಲಕ್ ಫ್ಯಾಕ್ಟ್ರಿ ಇರುತ್ತೆ ಅಂದರೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಕಾಣುವಂತಹ ವರ್ಷ ಆಗಿರುತ್ತೆ ಹಾಗೆ ನಿಮ್ಮ ಒಂದು ಯಾವುದೇ ಒಂದು ಹೊಸ ಕಾರ್ಯಾರಂಭ ಆಗಿರ್ಬೋದು ಕೈಗೆತ್ಕೊಂಡು ಕೆಲಸಗಳಲ್ಲಿ ಎಂಬತ್ತೆಂಟು ಪರ್ಸೆಂಟಷ್ಟು ಸಕ್ಸಸ್ ರೇಟನ್ನು ನೀವು ಬರುವಂತಹ ವರ್ಷದಲ್ಲಿ ನೋಡುವಂತಹ ಸಾಧ್ಯತೆ ಇದೆ ಹಾಗಾಗಿ ಮಿಥುನ ರಾಶಿ ಮಿಥುನ ಲಗ್ನವರಿಗೆ ತುಂಬ ಅದ್ಭುತವಾದಂತಹ ಫಲಗಳನ್ನು ಈ ಬರುವಂತಹ ವರ್ಷದಲ್ಲಿ ಮೊದಲನೇ ಹಂತ ಮತ್ತು ಎರಡನೇ ಹಂತದಲ್ಲಿ ಇನ್ನೂ ಅದ್ಭುತವಾದಂಥ ಫಲ ನೋಡ್ಬೋದು ಮುಖ್ಯವಾಗಿ ಬರುವಂತಹ ವರ್ಷದಲ್ಲಿ ನಿಮ್ಮ ಆರೋಗ್ಯದ ವಿಚಾರ ಹೇಗಿರುತ್ತೆ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣುವಂತಹ ವರ್ಷವಾಗಿರುತ್ತೆ ಆದರೆ ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಕೇತು ಪಂಚಮದಿಂದ ಸಂಚಾರ ಮಾಡುವಾಗ ನಿಮಗೆ ಸ್ವಲ್ಪ ಎಂಗ್ಸೈಟಿ ಆಗಿರ್ಬೋದು ನಿಮ್ಮ ಗ್ಯಾಸ್ಟ್ರಿಕ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕಿಡ್ನಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಾಗಿರ್ಬೋದು ಲಿವರ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಮತ್ತೆ ನಿಮ್ಮ ಚಟಗಳು ಆಗಿರ್ಬೋದು ನಿಮ್ಮ ಹವ್ಯಾಸಗಳಿಂದ ಬರುವಂತಹ ರೋಗಗಳು ಇದರಿಂದ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳನ್ನು ನೋಡ್ಬೋದು ಆದರೆ ಗುರುವಿನ ಸ್ಥಳ ಬದಲಾವಣೆ ಮೊದಲನೇ ಹಂತದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕು ಗುರುವಿನ ಸ್ಥಳ ಬದಲಾವಣೆ ಆದ ನಂತರ ನಿಮಗೆ ಆರೋಗ್ಯದಲ್ಲಿ ಅಭಿವೃದ್ಧಿ ಕಾಣುವಂಥದ್ದು ದೀರ್ಘಕಾಲದ ಸಮಸ್ಯೆಗಳನ್ನು ಅದರಿಂದ ಆಚೆ ಬರುವಂತಹ ಒಂದು ಪ್ರಯತ್ನ ಮಾಡಿದ್ರೆ ನಿಮಗೆ ಅದ್ಭುತವಾದಂತಹ ಫಲಗಳು ಬರುವಂತಹ ವರ್ಷದಲ್ಲಿ ನೋಡ್ಬೋದು ಯಾರಿಗೆ ಸರ್ಜರೀಸ್ ಆಗಿರ್ಬೋದು ತುಂಬನೇ ಲಾಂಗ್ ಟರ್ಮ್ ಡಿಸೀಸಸ್ ಇರುತ್ತೆ ಅವರಿಗೆ ಈ ರೋಗದಿಂದ ಮುಕ್ತ ಹೊಂದುವಂಥ ಅವಕಾಶಗಳು ಆಗಿರ್ಬೋದು ಯಾವುದೇ ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ಸಫಲತೆ ಆಗಿರ್ಬೋದು ಫಲಕಾರಿಯಾಗುವಂತಹ ಅವಕಾಶಗಳಿರುತ್ತೆ ರಾಹು ಲಾಭದಲ್ಲಿದ್ದಾಗ ನೋಡಿ ಯಾವುದೇ ಒಂದು ಫಾರಿನ್ ಟ್ರೀಟ್ಮೆಂಟ್ ಫಾರಿನ್ ಲ್ಯಾಂಡ್ ಗೆ ಹೋಗಿ ನೀವು ಏನಾರ ಮಾತ್ರೆಗಳಾಗಿರ್ಬೋದು ಸರ್ಜರೀಸ್ ಆಗಿರ್ಬೋದು ಅದರಿಂದ ನಿಮಗೆ ತುಂಬಾ ಅದ್ಭುತವಾದಂತಹ ಫಲ ಮತ್ತೆ ರಿಸಲ್ಟ್ ಕೂಡ ನೋಡುವಂಥದ್ದು ವರ್ಷ ಆಗಿರುತ್ತೆ ಸೊ ಹಾಗಾಗಿ ನಿಮ್ಮ ಆರೋಗ್ಯದಲ್ಲಿ ವೃದ್ಧಿ ಇರುತ್ತೆ ಆದರೆ ಕೆಲವೊಂದು ಎಚ್ಚರಿಕೆಯನ್ನು ಕೂಡ ವಹಿಸ್ಕೋಬೇಕಾಗತ್ತೆ ನಿಮ್ಮ ಹಣಕಾಸಿನ ಸ್ಥಿತಿ ನೋಡಿ ಈ ಬರುವಂತಹ ವರ್ಷ ಯಾವ ರೀತಿ ಇರುತ್ತೆ ಮೊದಲನೇ ಹಂತದಲ್ಲಿ ಅಂದರೆ ಒಂದು ಮೊದಲನೇ ಐದು ತಿಂಗಳು ಏಪ್ರಿಲ್ ಇಪ್ಪತ್ತೆರಡವರೆಗೂ ನಿಮ್ಮ ಆದಾಯದಲ್ಲಿ ಒಂದು ಸಾಮಾನ್ಯ ಮಟ್ಟದ ಅಭಿವೃದ್ಧಿ ಇದ್ದರೂ ಕೂಡ ಧನ ಸಂಗ್ರಹಣೆ ಮಾಡುವಂಥ ಅವಕಾಶಗಳು ಕೂಡ ಒದಗಿ ಬರುತ್ತೆ ಎರಡನೇ ಹಂತದಲ್ಲಿ ತುಂಬ ಅದ್ಭುತವಾದಂತಹ ಫಲಗಳನ್ನು ನೀವು ನಾನಾ ರೀತಿಯ ಮಾರ್ಗಗಳು ಹಣಕಾಸಿನ ಹೊಸ ಹೊಸ ಮಾರ್ಗಗಳನ್ನು ಕಂಡುಕೊಳ್ಳೋದ್ರಲ್ಲಿ ನಿಮಗೆ ಯಶಸ್ವಿಯನ್ನು ಕಾಣ್ತೀರ ಗುರುವಿನ ಯುತಿ ನೋಡಿ ನಿಮಗೆ ನಿಮ್ಮ ಒಂದು ತೀಕ್ಷ್ಣವಾದಂತಹ ಬುದ್ಧಿ ಕುಟಿಲತೆ ಆಗಿರ್ಬೋದು ಮತ್ತು ನಿಮ್ಮ ಒಂದು ಹುಡುಕುವಂತಹ ದಾರಿ ಅದ್ಭುತವಾಗಿರುತ್ತೆ ಅದನ್ನು ಬಳಕೆ ಮಾಡಿಕೊಂಡು ನಾನಾ ರೀತಿಯ ಮಾರ್ಗಗಳಾಗಿರ್ಬೋದು ನಿಮಗೆ ಕಮ್ಯುನಿಕೇಶನ್ಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ಯಾರಿಗೆ ದುಡ್ಡಿನ ಮಾರ್ಗ ಹೆಚ್ಚಿಗೆ ಬರುತ್ತೆ ಅಂದರೆ ನೋಡಿ ಯಾರೋ ಮಾರ್ಕೆಟಿಂಗ್ ಫೀಲ್ಡಲ್ಲಿದ್ದಾರೆ ಇನ್ವೆಸ್ಟ್ಮೆಂಟ್ ಫರ್ಮ್ಸ್ ಇದ್ದಾವೆ ಕಮ್ಯುನಿಕೇಶನ್ ಫೀಲ್ಡಲ್ಲಿದ್ದಾರೆ ಮಾಧ್ಯಮಗಳಿರ್ತಾರೆ ಪತ್ರಿಕೋದ್ಯಮಿ ಆಗಿರ್ತಾರೆ ಮತ್ತು ಈ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಫೈನಾನ್ಸಸ್ ಯಾರು ನಡೆಸ್ತಾ ಇರ್ತಾರೆ ಅಂಥವ್ರಿಗೆ ತುಂಬ ಮತ್ತೆ ಧರ್ಮ ಸಂಸ್ಥೆಗಳು ಅಂದರೆ ಎಜುಕೇಷನ್ದು ಆಗಿರ್ಬೋದು ಮಠ ಆಗಿರ್ಬೋದು ಮತ್ತೆ ದೇವತಾ ಕ್ಷೇತ್ರಗಳಾಗಿರ್ಬೋದು ಎಸ್ಟ್ರಾಲಜಿಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳಾಗಿರ್ಬೋದು ಇಂಥವ್ರಿಗೆ ತುಂಬ ಉತ್ತಮವಾದಂಥ ಆದಾಯಗಳು ಜೊತೆಗೆ ಯಾರು ವೃತ್ತಿಯಲ್ಲಿರ್ತಾರೋ ಅವ್ರಿಗೂ ಬರುವಂಥ ವರ್ಷ ಹಣಕಾಸಿನ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣುವಂಥದ್ದು ಮತ್ತೆ ನಿಮ್ಮ ಒಂದು ದುಡ್ಡು ಸಾಲ ತೀರಿಸುವಂಥ ಅವಕಾಶಗಳು ನಿಮ್ಮ ದುಡಿಮೆಯಿಂದ ಬರುತ್ತೆ ಎರಡನೇ ಹಂತದಲ್ಲಿ ಇನ್ನೂ ಅದ್ಭುತವಾಗಿರುತ್ತೆ ಮೊದಲನೇ ಹಂತದಲ್ಲಿ ಸ್ವಲ್ಪ ನಿಧಾನ ಇದ್ದರೂ ಕೂಡ ಎರಡನೇ ಹಂತದಲ್ಲಿ ತುಂಬ ಉತ್ತಮವಾದಂಥ ಫಲಗಳು ನೀವು ನಿರೀಕ್ಷಣೆ ಮಾಡಬಹುದು ಜೊತೆಗೆ ಗುರುರಾವಿನ ಸಂಚಾರ ಲಾಭದಲ್ಲಿರೋದ್ರಿಂದ ಹಣಕಾಸಿನ ಹೊಸ ಮಾರ್ಗಗಳು ವಿದೇಶದಿಂದ ಬರುತ್ತೆ ಅಂದರೆ ಹೂಡಿಕೆ ಮಾಡುವಂಥದ್ದಾಗಿರ್ಬೋದು ನಿಮಗೆ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಮತ್ತು ನಿಮ್ಮ ಒಂದು ವೆಲ್ತ್ ಅಕೊಮುಲೇಟ್ ಮಾಡುವಂಥ ಒಂದು ಅವಕಾಶಗಳು ಕೂಡ ನಾನಾ ಮಾರ್ಗಗಳಿರುತ್ತೆ ಹಾಗಾಗಿ ನೀವು ಮಲ್ಟಿಪಲ್ ಬಿಸ್ನೆಸ್ಸನ್ನು ಮಾಡುವಂಥ ಒಂದು ಅವಕಾಶಗಳು ಬರುವಂಥ ವರ್ಷ ಇರುತ್ತೆ ನೀವು ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ನಿಮ್ಮವನ್ನು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರೆ ಸಕ್ಸಸ್ ತುಂಬ ಅದ್ಭುತವಾಗಿ ಬರುತ್ತೆ ಬರುವಂಥ ವರ್ಷದಲ್ಲಿ ಹಣಕಾಸು ಕೂಡ ನೀವು ಚೆನ್ನಾಗಿ ಮಾಡ್ಬೋದು ಜೊತೆಗೆ ನೋಡಿ ನಿಮ್ಮ ಒಂದು ಮಾನಸಿಕ ಸ್ಥಿತಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಸಂಬಂಧಗಳನ್ನು ಮೆಂ ಮಾಡುವಂಥದ್ದು ಒಂದು ವರ್ಷ ಯಾಕೆ ನಿಮ್ಮ ತೃತೀಯ ಸ್ಥಾನವನ್ನು ದೃಷ್ಟಿ ಮಾಡೋದ್ರಿಂದ ಕಾಂಪಿಟೇಷನ್ಸ್ ಆಗಿರ್ಬೋದು ಬೇರೆಯವರಿಂದ ಸಹಾಯ ತಗೊಳ್ಳೋದಾಗಿರ್ಬೋದು ಒಂದು ನಿಮ್ಮ ಒಂದು ನಾಲೆಜ್ ಆಗಿರ್ಬೋದು ನಿಮ್ಗೆ ಬೇರೆಯವರಿಗೆ ಸಹಾಯ ಹಸ್ತ ಕೊಡುವಂಥ ಒಂದು ವ್ಯಕ್ತಿತ್ವ ಅದರಲ್ಲಿ ತುಂಬ ವೃದ್ಧಿಯನ್ನು ಕಾಣ್ತೀರ ಮತ್ತು ನಿಮ್ಮ ಒಂದು ಸಹಕಾರಕ್ಕೆ ನಿಮ್ಮ ಒಂದು ಸು ಕೊಲೀಗ್ಸ್ ಆಗಿರ್ಬೋದು ನೀವು ಯಾರ ನಿಮ್ಮ ವರ್ಕರ್ಸ್ ಆಗಿರ್ಬೋದು ಅವರಿಂದ ಸಹಾಯದಿಂದ ನಿಮ್ಮ ಸಕ್ಸಸ್ಸನ್ನು ನೋಡ್ತೀರಾ ಮೊದಲನೇ ಹಂತ ನಿಮಗೆ ಮಿಶ್ರಫಲ ಇದ್ದರೂ ಕೂಡ ನಿಮಗೆ ಎರಡನೇ ಹಂತದಲ್ಲಿ ಲಾಭದ ಮಟ್ಟ ಆಗಿರ್ಬೋದು ನಿಮ್ಮ ಒಂದು ಹೊಸ ಕಾರ್ಯಾರಂಭ ಏನು ಮಾಡ್ತಿದ್ದೀರಾ ಅದರಲ್ಲಿ ನಿಮಗೆ ಯಶಸ್ಸನ್ನು ಕಾಣುವಂಥದ್ದಾಗಿರುತ್ತೆ ಸೊ ಹಾಗಾಗಿ ನಿಮ್ಮ ಒಂದು ಕಮ್ಯುನಿಕೇಷನ್ಸು ಮತ್ತು ನಿಮ್ಮ ಓಡಾಟ ಆಗಿರ್ಬೋದು ಮಾಡುವಂಥ ಒಂದು ಕಾಂಪಿಟೇಟಿವ್ ನೇಚರ್ ಇರುತ್ತಲ್ಲ ಅದರಲ್ಲಿ ತುಂಬ ಅದ್ಭುತವಾದಂತಹ ಫಲಗಳಿರುತ್ತೆ ಜೊತೆಗೆ ನೋಡಿ ಸುಖ ಸೌಕರ್ಯಗಳಲ್ಲಿ ವೃದ್ಧಿ ಇರುತ್ತೆ ನಿಮಗೆ ಒಂದು ನಿಮ್ಮ ಮಾಡುವಂಥ ಆಗಿರ್ಬೋದು ಉಳುಮೆ ಮಾಡುವಂಥದ್ದು ಪ್ರಾ ಪ್ಲಾಟ್ ಆಗಿರ್ಬೋದು ಮನೆ ಕಟ್ಟುವಂಥ ಅವಕಾಶಗಳಲ್ಲಿ ಒಂದು ರೀತಿಯ ಒಂದು ನ್ಯೂ ಇನಿಷಿಯೇಷನ್ಸ್ ಆಗಿರ್ಬೋದು ಇಲ್ಲಾಂದರೆ ಹೊಸ ಕ್ರಯ ವಿಕ್ರಯ ಅಂದರೆ ಪ್ರಾಪರ್ಟಿಯಿಂದ ಒಂದು ರೀತಿಯ ಅನುಕೂಲಗಳು ಧನ ಲಾಭಗಳಾಗುತ್ತೆ ನಿಮಗೆ ಹೂಡಿಕೆಯಿಂದ ಲಾಭ ಬರುವಂತಹ ಸಾಧ್ಯತೆ ಮರಡನೇ ಹಂತದಲ್ಲಿದೆ ಮೊದಲನೇ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಓಡಾಟಗಳಿರುತ್ತೆ ಸ್ವಲ್ಪ ಪ್ರಯತ್ನ ಮತ್ತು ಶ್ರಮ ಜಾಸ್ತಿ ಇರುತ್ತೆ ಆದರೆ ಬರುವಂತಹ ವರ್ಷ ನಿಮಗೆ ಸುಮಾರಷ್ಟು ವಿಷಯಗಳಲ್ಲಿ ಅನುಕೂಲಕರವಾದಂತಹ ರಿಸಲ್ಟನ್ನು ನಿಮ್ಮ ಸುಖ ಸೌಕರ್ಯಗಳಲ್ಲಿ ನೋಡ್ಬೋದು ಮತ್ತು ವೃದ್ಧಿಯನ್ನು ಕೂಡ ಕಾಡುವಂಥ ಸಾಧ್ಯತೆಗಳಿರುತ್ತೆ ಜೊತೆಗೆ ನೀವು ಏನಾದರೂ ಆದರೂ ಹೊಸ ಫ್ಲ್ಯಾಟ್ ಆಗಿರ್ಬೋದು ಮನೆ ಕಟ್ಟಕ್ಕೆ ನೀವು ಪ್ರಯತ್ನ ಮಾಡ್ತಿದ್ರೆ ಅದು ಪ್ರಯತ್ನ ಇವಾಗ ಮಾಡಿ ಜನವರಿ ನಂತರ ನಿಮಗೆ ಫಲಕಾರಿ ಆಗೋದು ತುಂಬ ಉತ್ತಮವಾದಂಥ ರಿಸಲ್ಟ್ಸು ಲೋನ್ ಶಾಂಕ್ಷನ್ಸ್ ಆಗೋದೆಲ್ಲ ನಿಮಗೆ ಏಪ್ರಿಲ್ ನಂತರ ನೀವು ಅದನ್ನು ನೋಡುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ನೋಡಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಕುಂದು ಕೊರತೆಗಳಾಗಿರ್ಬೋದು ಅಂದರೆ ಸ್ವಲ್ಪ ಮಟ್ಟಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಇರುವಂಥ ಸಾಧ್ಯತೆ ಇರುತ್ತೆ ಕೇತು ಪಂಚಮದಲ್ಲಿದ್ದಾನೆ ಅಂದರೆ ನಿಮ್ಮ ಒಂದು ಊಹೆ ಆಗಿರ್ಬೋದು ನಿಮ್ಮ ಒಂದು ಚಾಲೆಂಜ್ ಮಾಡುವಂಥ ಒಂದು ಪ್ರವೃತ್ತಿ ಆಗಿರ್ಬೋದು ಕಾಂಪೀಟ್ ಮಾಡುವಂತಹ ಮಾನಸಿಕ ಸ್ಥಿತಿ ಏಪ್ರಿಲ್ವರೆಗೂ ಸ್ವಲ್ಪ ಕಡಿಮೆ ಇರುತ್ತೆ ಏಪ್ರಿಲ್ವರೆಗೂ ಕೂಡ ನೀವು ನಿಮ್ಮ ಒಂದು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಶ್ರಮ ಮತ್ತು ಪ್ರಯತ್ನ ಇರಬೇಕಾಗುತ್ತೆ ಇಲ್ಲಾಂದರೆ ನಿಮಗೆ ನಿಮ್ಮ ಒಂದು ಯೋಚನೆ ಮಾಡುವಂಥ ರೀತಿಯಲ್ಲಿ ಬದಲಾವಣೆ ಮತ್ತು ಫೋಕಸ್ಡ್ ಇರೋದಿಲ್ಲ ಸೊ ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಈ ಹಂತದಲ್ಲಿ ಸ್ವಲ್ಪ ಶ್ರಮ ಮಾಡಿ ಪ್ರಯತ್ನ ಪಡಿ ಯಾರಿಗೆ ಏಪ್ರಿಲ್ ಎಂಡವರೆಗೂ ರಿಸಲ್ಟ್ ಬರ್ತದೆ ಏಪ್ರಿಲ್ ನಂತರ ಗುರುಸ್ಥಳ ಬದಲಾವಣೆ ಮೇಲೆ ನಿಮ್ಮ ರಿಸಲ್ಟ್ ತುಂಬ ಅದ್ಭುತವಾದಂತಹ ಫಲ ಮುಖ್ಯವಾಗಿ ಇದಾದ ನಂತರ ಗುರು ನಿಮಗೆ ಲಾಭಕ್ಕೆ ಸಂಚಾರ ಆದಾಗ ಹೆಚ್ಚಿನ ವ್ಯಾಸಂಗ ವಿದ್ಯಾಭ್ಯಾಸ ಆಗಿರ್ಬೋದು ಮತ್ತೆ ನಿಮ್ಮ ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಯಶಸ್ಸನ್ನು ಸಂಪೂರ್ಣವಾಗಿ ಬರುತ್ತೆ ಒಂದು ಮುಖ್ಯವಾಗಿ ಒಂದು ಏನು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಇಲ್ಲಂದರೆ ಪಂಚಮದಲ್ಲಿ ಕೇತು ಇದ್ದಾಗ ಸಹವಾಸ ದೋಷದಿಂದ ನಿಮ್ಮ ಯೋಚನೆಗಳಾಗಿರ್ಬೋದು ಯೋಜನೆಗಳಾಗಿರ್ಬೋದು ನಿಮ್ಮ ಹವ್ಯಾಸಗಳಾಗಿರ್ಬೋದು ಅದರಲ್ಲಿ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತೆ ಅಂದರೆ ನಿಮ್ಮ ಒಂದು ಚಟುವಟಿಕೆಗಳು ಚಟಗಳ ಮೇಲೆ ಒಂದು ಹತೋಟಿ ತಗೋಬೇಕು ಅದು ಕಂಟ್ರೋಲ್ ಇರದೇ ಇರುವಂಥದ್ದು ಯಾಕಂದರೆ ರಾಹು ನಿಮಗೆ ತುಂಬ ಪ್ರಚೋದನೆ ಮಾಡ್ತಿರ್ತಾನೆ ಸೊ ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಹಾಗೆ ಯಾರು ಈ ಪ್ರೀತಿ ಪ್ರೇಮ ಆಗಿರೋದು ಇಷ್ಟಪಟ್ಟವ್ರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳಾಗುವಂತಹ ಸಾಧ್ಯತೆ ಇರುತ್ತೆ ನಿಮಗೆ ಈ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಿನವರೆಗೂ ಯಾವುದೇ ಒಂದು ರೀತಿಯ ಒಂದು ಪ್ರೇಮ ವಿವಾಹ ಆಗಿರ್ಬೋದು ಆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ನೋಡುವಂತಹ ಸಾಧ್ಯತೆ ಈ ಬರುವಂಥ ವರ್ಷ ಮಿಥುನ ರಾಶಿ ಮಿಥುನ ಲಗ್ನವರಿಗಿದೆ ಜೊತೆಗೆ ವಿದ್ಯಾರ್ಥಿಗಳು ಸ್ವಲ್ಪ ಮಟ್ಟಿಗೆ ಆಸಕ್ತಿಯಲ್ಲಿ ಒಂದು ಹೊಸ ಒಂದು ವಿದ್ಯಾಭ್ಯಾಸ ಮಾಡುವುದರಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸೋದಕ್ಕಿಂತ ಉದ್ಯೋಗದ ಕಡೆಗೆ ಒಂದು ಡಿಗ್ರಿ ಯಾರು ಮುಗಿಸಿರ್ತಾರೆ ಅವರಿಗೆ ಉದ್ಯೋಗದ ಕಡೆಗೆ ಹೆಚ್ಚಿನ ಒಂದು ವಾಲಿಕೆ ಬರುತ್ತೆ ಸ್ವಲ್ಪ ಏಪ್ರಿಲ್ ನಂತರ ನೀವು ಅದನ್ನು ನಿಮ್ಮ ಒಂದು ಪರಿವರ್ತನೆ ಆಗುವಂಥ ನಿಮ್ಮ ನಿರ್ಧಾರದಲ್ಲಿ ಬದಲಾವಣೆಗಳಾಗುವಂತಹ ಒಂದು ಅವಕಾಶಗಳು ನಿಮಗೆ ಬರುವಂಥ ವರ್ಷದಲ್ಲಿ ನೋಡ್ಬೋದು ಹೆಚ್ಚಿನ ವ್ಯಾಸಂಗ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಸಂಪೂರ್ಣವಾದಂತಹ ಸಹಕಾರ ಗುರುವಿನ ದೃಷ್ಟಿ ನಿಮ್ಮ ಪಂಚಮದ ಮೇಲೆ ಬಿದ್ದಾಗ ಅದ್ಭುತವಾದಂತಹ ಫಲ ಹೊಸ ಮಾರ್ಗ ದಾರಿ ಕೂಡ ಸಿಗುತ್ತೆ ಜೊತೆಗೆ ನೋಡಿ ನಿಮ್ಮ ಒಂದು ಶನಿಶ್ಚರನ ದೃಷ್ಟಿ ನಿಮ್ಮ ಒಂದು ದೈನಂದಿನ ದುಡಿಮೆ ಆಗಿರ್ಬೋದು ನಿಮ್ಮ ಒಂದು ಪೈಪೋಟಿ ಮೇಲಿದೆ ದೂರದ ಪ್ರಯಾಣ ಆಗಿರ್ಬೋದು ಅಂದರೆ ಕೆಲಸ ಕಾರ್ಯಗಳಾಗಿರ್ಬೋದು ದೈನಂದಿನ ದುಡಿಮೆಗೆ ಸ್ವಲ್ಪ ದೂರದ ಊರಿಗೆ ಹೋಗುವಂಥ ಸಾಧ್ಯತೆಗಳಿರುತ್ತೆ ಯಾರಿಗೆ ಈ ಹಂತದಲ್ಲಿ ಉದ್ಯೋಗದ ಅವಕಾಶಗಳು ಬಂದರೂ ಕೂಡ ಅದು ನಿಮ್ಮ ಸ್ವಕ್ಷೇತ್ರದಿಂದ ದೂರದ ಕಡೆಗಿರುತ್ತೆ ಮತ್ತು ಯಾರು ತಮ್ಮ ಒಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಅವರಿಗೆ ಸ್ಥಳ ಬದಲಾವಣೆ ಯೋಗಗಳು ಈ ಬರುವಂಥ ವರ್ಷವನ್ನು ನೋಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮ್ಮ ಪ್ರಯತ್ನ ಉದ್ಯೋಗದ ಅವಕಾಶಗಳು ನಿಮ್ಮ ಇರುವಂಥ ಕ್ಷೇತ್ರದಕ್ಕಿಂತ ಬೇರೆ ಕಡೆಗೆ ಹುಡುಕುವಂತಹ ಪ್ರಯತ್ನ ಮಾಡಿದ್ರೆ ಹೆಚ್ಚು ಸಫಲತೆ ಕಾಣುವಂತಹ ಸಾಧ್ಯತೆ ಕೂಡ ಇದೆ ಅದರಿಂದ ನಿಮಗೆ ಆದಾಯ ಮತ್ತೆ ನಿಮ್ಮ ಒಂದು ದೈನಂದಿನ ದುಡಿಮೆಯಲ್ಲೂ ಕೂಡ ಅಭಿವೃದ್ಧಿ ಕಾಣುವಂಥ ವರ್ಷ ಜೊತೆಗೆ ನೋಡಿ ನಿಮ್ಮ ಒಂದು ಪತ್ನಿಯ ಸಹಕಾರದಿಂದಾಗಿರ್ಬೋದು ಪತಿಯ ಸಹಕಾರದಿಂದಾಗಿರ್ಬೋದು ಮತ್ತು ನೀವು ಮಾಡುವಂಥ ವ್ಯವಹಾರದಲ್ಲಿ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಇರ್ತಾರೆ ಅವರ ಸಹಕಾರದಿಂದ ನಿಮಗೆ ಬರುವಂತಹ ವರ್ಷದಲ್ಲಿ ಆದಾಯ ಲಾಭ ಆಯಿತು ಮತ್ತು ನಿಮ್ಮ ಮಾಡುವಂಥ ಕೆಲಸ ಕಾರ್ಯಗಳಿಗೆ ಸಹಕಾರ ಇರುತ್ತೆ ಮತ್ತು ಪತಿ ಪತ್ನಿಯರ ಸಂಬಂಧಗಳು ತುಂಬ ಚೆನ್ನಾಗಿರುತ್ತೆ ನಿಮ್ಮ ಕುಟುಂಬದ ನಿರ್ವಹಣೆ ಮಾಡೋದಾಗಿರ್ಬೋದು ಸಂಬಂಧಗಳಾಗಿರ್ಬೋದು ನಿಮ್ಮ ಸುಖ ಸೌಕರ್ಯಗಳಲ್ಲಿ ವೃದ್ಧಿ ಮಾಡುವಂತಹ ಒಂದು ಪಾಲುದಾರಿಕೆ ಅವರದಾಗಿರುತ್ತೆ ಇನ್ನೂ ಉದ್ಭುತವಾದಂತಹ ಫಲಗಳರು ಗುರು ನಿಮಗೆ ಸಂಚಾರ ಲಾಭಕ್ಕೆ ಹೋದಾಗ ಮದುವೆ ಕಾರ್ಯಗಳಾಗಿರ್ಬೋದು ಶುಭ ಕಾರ್ಯಗಳಾಗಿರ್ಬೋದು ಮತ್ತು ನಿಮ್ಮ ಒಂದು ನಿಶ್ಚಿತಾರ್ಥ ಆಗಿರ್ಬೋದು ಈ ಬರುವಂತಹ ವರ್ಷದಲ್ಲಿ ಯಾರು ಮದುವೆ ಮಾಡಿಕೊಳ್ಳುವಂಥ ಅವಕಾಶಗಳಿವರಿಗೆ ತುಂಬ ಉತ್ತಮವಾದಂಥ ಅವಕಾಶಗಳು ಇರುತ್ತೆ ಮತ್ತು ದುಡಿಮೆ ಮಾಡುವಂತಹ ಪತ್ನಿಯ ಸಿಗುವಂತಹ ಸಾಧ್ಯತೆ ಆಗಿರ್ಬೋದು ಪತಿ ಆಗಿರ್ಬೋದು ಅವರ ಒಂದು ಉದ್ಯೋಗದಲ್ಲಿ ಕೂಡ ಅಭಿವೃದ್ಧಿ ಮತ್ತು ಅವರಿಗೆ ಒಂದು ಪ್ರಮೋಷನ್ಸ್ ಆಗಿರ್ಬೋದು ಎಲ್ಲ ರೀತಿಯ ಅನುಕೂಲಗಳು ಈ ಬರುವಂಥ ವರ್ಷ ನೋಡುವಂಥ ಸಾಧ್ಯತೆ ಇದೆ ಜೊತೆಗೆ ನಿಮ್ಮ ಒಂದು ದೀರ್ಘಕಾಲದ ಸಮಸ್ಯೆಗಳು ಏನಾದರೂ ಇದ್ದರೆ ಅಂದರೆ ಡಿಸ್ಪ್ಯೂಟ್ಸ್ ಆಗಿರ್ಬೋದು ಪ್ರಾಬ್ಲಮ್ಸ್ ಆಗಿರ್ಬೋದು ಕೋರ್ಟ್ ಕಚೇರಿ ವಾದ ವಿವಾದಗಳಾಗಿರ್ಬೋದು ಕೆಲಸ ಕಾರ್ಯಗಳಲ್ಲಿ ಅಂದರೆ ನಿಮಗೆ ಎಷ್ಟೇ ಕೆಲಸ ಮಾಡಿದರೂ ಒಂದು ರೀತಿಯ ಗೌರವ ಬರದೇ ಇರುವಂಥದ್ದು ಈ ವರ್ಷದಲ್ಲಿ ನಿಮಗೆ ಅದರಿಂದ ಆಗುವಂತ ಅನಾನುಕೂಲತೆಗಳನ್ನು ಕಳೆದು ನಿಮಗೆ ಅಭಿವೃದ್ಧಿಯನ್ನು ಕೊಡುವಂತ ವರ್ಷ ಶನೇಶ್ವರ ಭಾಗ್ಯದಲ್ಲಿರೋದ್ರೆ ನೋಡಿ ಶುಭ ಕಾರ್ಯಗಳು ದೇವತಾ ಕಾರ್ಯಗಳಾಗಿರ್ಬೋದು ಸುಮಾರಷ್ಟು ದಿವಸಗಳಿಂದ ಮಾಡದಿರುವಂತಹ ಒಂದು ಪೂಜೆ ಪುನಸ್ಕಾರಗಳಾಗಿರ್ಬೋದು ಅದರಲ್ಲಿ ಫಲವನ್ನು ನೋಡುವಂತಹ ಸಾಧ್ಯತೆ ಯಾಕಂದರೆ ಶನೇಶ್ವರನ ದೃಷ್ಟಿ ಲಾಭ ಸ್ಥಾನವನ್ನು ನೋಡ್ತಿರೋದ್ರಿಂದ ಸ್ವಲ್ಪ ಎಫರ್ಟು ಹಿರಿಯರ ಅನುಕೂಲಗಳಿಂದ ಮತ್ತು ಮಿನಿಮಮ್ ನಿಮ್ಮ ಒಂದು ಪ್ರಯತ್ನದಿಂದ ಈ ಕಾರ್ಯಗಳನ್ನು ನೆರವೇರುವಂಥ ಅವಕಾಶಗಳಿರುತ್ತೆ ಹೆಸರು ಕೀರ್ತಿ ಗೌರವ ಆಗಿರ್ಬೋದು ಸಾಮಾಜಿಕ ಜೀವನದಲ್ಲಿ ನಿಮಗೆ ಒಳ್ಳೆಯ ಅನುಕೂಲಗಳಿರುತ್ತೆ ಮತ್ತು ನಿಮ್ಮ ಒಂದು ಮಾಡಿದಂತಹ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಇರುತ್ತೆ ಜೊತೆಗೆ ನಿಮಗೆ ಒಂದು ಅವಕಾಶ ಏನು ಬರುತ್ತೆ ಅಂದರೆ ನಿಮ್ಮ ಕುಟುಂಬದವರ ಸಹಕಾರದಿಂದ ನೀವು ವೃತ್ತಿಯ ಜೊತೆಗೆ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡುವಂಥದ್ದಾಗಿರ್ಬೋದು ಇದರಲ್ಲಿ ನಿಮಗೆ ಯಶಸ್ವಿ ಗ್ರೋತನ್ನು ನೋಡುವಂತಹ ಒಂದು ವರ್ಷ ಮುಖ್ಯವಾಗಿ ಗುರುರಾಹು ಯುತಿ ಇರುತ್ತೆ ಲಾಭಸ್ಥಾನದಲ್ಲಿ ಅಂದರೆ ಗುರು ಚಾಂಡಾಳ ಯೋಗ ಎರಡನೇ ಹಂತದಲ್ಲಾಗುತ್ತೆ ಅದು ಲಾಭ ಸ್ಥಾನದಲ್ಲಿ ನಿಮ್ಮ ಒಂದು ಯೋಚನೆ ಕುಟಿಲ ಬುದ್ಧಿ ಆಗಿರ್ಬೋದು ಒಂದು ರೀತಿಯ ಒಂದು ಸಕ್ಸಸ್ ಮಾಡುವಂತಹ ಒಂದು ಮಾನಸಿಕ ಆಗಿರ್ಬೋದು ಸಾಮಾಜಿಕ ಜೀವನದಲ್ಲಿ ಶೀಘ್ರವಾಗಿ ಫೇಮಸ್ ಆಗಬೇಕು ಅಂತಿರ್ತೀರ ಅಂಥವ್ರಿಗೆ ತುಂಬ ಉತ್ತಮವಾದಂತಹ ಒಂದು ಅನುಕೂಲಗಳು ನಿಮ್ಮ ಲಾಜಿಕ್ ಆಗಿರ್ಬೋದು ನಿಮ್ಮ ಐಡಿಯಾಜೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಜೊತೆಗೆ ನಿಮಗೆ ಫಾರಿನ್ ಕಂಟ್ರಿ ಆಗಿರ್ಬೋದು ನಿಮ್ಮ ಒಂದು ಊರಿನಿಂದ ಬೇರೆ ಕಡೆ ಇರುವಂತಹ ವ್ಯವಹಾರಗಳಲ್ಲಿ ಆಗಿರ್ಬೋದು ಅದರಲ್ಲಿ ತುಂಬ ಅದ್ಭುತವಾದಂಥ ಅನುಕೂಲಗಳು ಮತ್ತು ನಿಮ್ಮ ಒಂದು ವಿದೇಶದಲ್ಲಿ ಯಾರಿಗೆ ಉದ್ಯೋಗದ ತೊಂದರೆಗಳಿತ್ತು ಆ ತೊಂದರೆಗಳ ನಿವಾರಣೆಯಾಗಿ ನಿಮಗೆ ಸಫಲತೆಯನ್ನು ಕಾಣುವಂಥ ವರ್ಷ ಜೊತೆಗೆ ಈ ಆಸ್ಪತ್ರೆ ಓಡಾಟ ಆಗಿರ್ಬೋದು ಡಿಸ್ಪ್ಯೂಟ್ಸ್ ಆಗಿರ್ಬೋದು ಅದರಲ್ಲಿ ನಿಮಗೆ ಗೆಲುವಾಗುವಂಥದ್ದು ಸ್ವಲ್ಪ ಖರ್ಚುಗಳಿರುತ್ತೆ ವ್ಯಾಜ್ಯಗಳಿರುತ್ತೆ ಆದರೂ ಕೂಡ ಅದನ್ನು ನಿಮ್ಮ ಒಂದು ಕುಟಿಲ ಬುದ್ಧಿಯಿಂದ ಆಗಿರ್ಬೋದು ಒಂದು ಡಿಸ್ಪ್ಯೂಟನ್ನು ಹ್ಯಾಂಡಲ್ ಮಾಡುವಂಥ ಒಂದು ಚಾಣಾಕ್ಷತನ ನಿಮ್ಮಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಕಲಹಗಳಿದ್ದರೂ ಕೂಡ ಅದರಿಂದ ನೀವು ಲಾಭವನ್ನು ಪಡೆಯುವಂಥದ್ದು ಮತ್ತು ಅದನ್ನು ನಿವಾರಣೆ ಮಾಡಿ ಅದರಲ್ಲಿ ಯಶಸ್ಸನ್ನು ಕಾಣುವಂತಹ ಅವಕಾಶಗಳು ಈ ಬರುವಂತಹ ವರ್ಷದಲ್ಲಿರುತ್ತೆ ಸೊ ಹಾಗಾಗಿ ಮಿಥುನ ರಾಶಿಯವರಿಗೆ ತುಂಬ ಅದ್ಭುತವಾದಂತಹ ಫಲಗಳನ್ನು ನೋಡುವಂತಹ ವರ್ಷ ಇದು ಜೊತೆಗೆ ನೋಡಿ ನೀವು ಯಾವ ರೀತಿಯ ಒಂದು ಗೃಹ ಪರಿಹಾರವನ್ನು ಮಾಡ್ಕೋಬೇಕು ಮುಖ್ಯವಾಗಿ ನೋಡಿ ನಿಮಗೆ ಕೇತುವಿನ ಪರಿಹಾರವನ್ನು ಮಾಡ್ಕೊಳ್ಳಿ ಕೇತುವಿನ ಅಶುಭತ್ವವನ್ನು ಕಡಿಮೆ ಏನು ಮಾಡಬೇಕು ಅಂದರೆ ಕೇತುವಿನ ನಕ್ಷತ್ರ ಆಯಿತು ಕೇತುವಿನ ದಿನದಂದು ನೀವೇನು ಮಾಡಬೇಕು ಅಂದರೆ ಈ ಬೆಳ್ಳುಳ್ಳಿ ಆಯಿತು ಈರುಳ್ಳಿ ಇದನ್ನು ಹರಿವರಿ ನೀರಿನಲ್ಲಿ ಬಿಡೋದ್ರಿಂದ ಕೇತುವಿನ ತತ್ವ ತುಂಬ ಚೆನ್ನಾಗಿ ನಿಮ್ಮ ನೆಗೆಟಿವಿಟಿ ಕಮ್ಮಿ ಆಗುತ್ತೆ ಜೊತೆಗೆ ಮನೆಯಲ್ಲಿ ಹಲ್ಲಿಗಳ ಸಹವಾಸ ಆಗಿರ್ಬೋದು ಹಲ್ಲಿಗಳ ಒಂದು ವೃದ್ಧಿ ಜಾಸ್ತಿ ಆದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಮನೆಯಲ್ಲಿರುವಂತಹ ಕೇತುವಿನ ಪ್ರಭಾವ ಕಮ್ಮಿ ಆಗುತ್ತೆ ಮುಖ್ಯವಾಗಿ ಅಂಗವಿಕಲರಿಗೆ ಹಾಗೆ ಮತ್ತು ಈ ಪಕ್ಷಿಗಳಿಗೆ ನೀವು ಮಾಡಿದಂತಹ ತಿಂಡಿ ತಿನಿಸುಗಳನ್ನು ಕೊಡೋದರಿಂದ ಪಕ್ಷಿಗಳಿಗೆ ಹಾಕೋದ್ರಿಂದ ನಿಮಗೆ ಈ ಕೇತುವಿನ ನೆಗೆಟಿವಿಟಿ ಕಮ್ಮಿಯಾಗಿ ಪಾಸಿಟಿವ್ ಬರುತ್ತೆ ಜೊತೆಗೆ ಗಣಪತಿಯ ಆರಾಧನೆ ಕೂಡ ಕಡ್ಡಾಯವಾಗಿ ಮಾಡೋದ್ರಿಂದ ಕೇತುವಿನ ಅನುಕೂಲಗಳಾಗುತ್ತೆ ಜೊತೆಗೆ ನಿಮ್ಮ ಒಂದು ಗುರುವಿನ ಒಂದು ಅಭಿವೃದ್ಧಿಯನ್ನು ಮಾಡ್ಕೋಬೇಕು ಗುರುವಿನ ಒಂದು ಎನರ್ಜಿಯನ್ನು ಗುರುವಿಗೆ ಅಭಿವೃದ್ಧಿ ಮಾಡೋದು ದತ್ತಾತ್ರೇಯ ಆರಾಧನೆ ಆಯಿತು ಗುರುಗಳ ಆರಾಧನೆ ಮಾಡೋದ್ರಿಂದ ಜೊತೆಗೆ ದೇವಸ್ಥಾನದಲ್ಲಿ ಗುರುವಿನ ಒಂದು ಸಿಹಿ ತಿಂಡಿಯನ್ನು ಕೊಡೋದ್ರಿಂದ ಅಂದರೆ ಬೂಂದಿ ಆಗಿರ್ಬೋದು ಲಾಡು ಆಗಿರ್ಬೋದು ಅದನ್ನು ಪ್ರಸಾದದ ಮುಖಾಂತರ ನಿರ್ವಹಣೆ ಮಾಡೋದ್ರಿಂದ ಅದು ಅದ್ಭುತವಾದಂತಹ ಫಲ ಕೊಡುತ್ತೆ ಜೊತೆಗೆ ಗುರುವಿನ ಒಂದು ವಸ್ತ್ರ ಹಳದಿ ವಸ್ತ್ರ ಆಯಿತು ಒಂದು ಕೇಸರ ಆಯಿತು ಅದನ್ನು ನಿಮ್ಮ ಜೊತೆಗೆ ಇಟ್ಕೊಳ್ಳೋದ್ರಿಂದ ಕೂಡ ಗುರುವಿನ ಒಂದು ನೆಗೆಟಿವಿಟಿ ಕಮ್ಮಿಯಾಗಿ ಪಾಸಿಟಿವ್ನ ಜಾಸ್ತಿ ಮಾಡ್ಕೊಳ್ಳೋವಂಥ ಅವಕಾಶಗಳಿರುತ್ತೆ ರತ್ನಗಳನ್ನು ಯಾವ ರೀತಿ ಅಂದ್ರೆ ನಿಮ್ಮ ಅದೃಷ್ಟ ರತ್ನ ಯಾವ್ದು ಧಾರಣೆ ಮಾಡಬೇಕು ಮುಖ್ಯವಾಗಿ ನೋಡಿ ನೀವು ಪಚ್ಚೆಯನ್ನು ಧಾರಣೆ ಮಾಡೋದ್ರಿಂದ ಈ ಬರುವಂಥ ವರ್ಷ ಬೆಳ್ಳಿಯಲ್ಲಿ ಅದನ್ನ ಕಿರುಬೆರಳಿಗೆ ಧಾರಣೆ ಮಾಡೋದು ಬುಧವಾರದಂದು ತುಂಬ ಶ್ರೇಷ್ಠವಾದಂತಹ ಫಲವನ್ನು ನೋಡ್ಬೋದು ಸುಖ ಸೌಕರ್ಯಗಳಲ್ಲಿ ವೃದ್ಧಿಯಾಗುವಂಥದ್ದು ಜೊತೆಗೆ ನಿಮ್ಮ ಆರೋಗ್ಯ ನಿಮ್ಮ ಹೆಸರನ್ನು ವೃದ್ಧಿ ಮಾಡುವಂಥ ಒಂದು ಅವಕಾಶಗಳು ಪಚ್ಚೆಯಿಂದ ಬರುತ್ತೆ ಜೊತೆಗೆ ನಿಮ್ಮ ಒಂದು ಲಕ್ ಫ್ಯಾಕ್ಟರು ಪ್ರೀತಿ ವಿಶ್ವಾಸ ಆಯಿತು ನಿಮ್ಮ ಒಂದು ಫೋಕಸ್ ಆಗಿರ್ಬೋದು ನಿಮ್ಮ ಒಂದು ಜ್ಞಾನ ಆಗಿರ್ಬೋದು ದುಡ್ಡು ಸೇವ್ ಆಗ್ತಾ ಇಲ್ಲ ಅನ್ನುವಂಥ ಒಂದು ಮಾನಸಿಕ ಸ್ಥಿತಿ ಅದಕ್ಕೆ ಡೈಮಂಡ್ ಇಲ್ಲ ಜರ್ಕಾನ್ ನೀವೇನು ಮಾಡ್ಬೋದು ಒಂದು ಬೆಳ್ಳಿಯ ಉಂಗುರದಲ್ಲಿ ಉಂಗುರದ ಬೆರಳಿಗೆ ಶುಕ್ರವಾರದಂದು ಧಾರಣೆ ಮಾಡೋದ್ರಿಂದ ತುಂಬಾನೇ ಉತ್ತಮವಾದಂತಹ ಫಲಗಳು ಆಸ್ಪತ್ರೆ ಓಡಾಟ ಮತ್ತೆ ಖರ್ಚುಗಳು ಕಮ್ಮಿ ಆಗುತ್ತೆ ಮತ್ತೆ ನಿಮ್ಮ ಒಂದು ಇಷ್ಟಾರ್ಥಗಳು ಕೂಡ ಸಿದ್ಧ ಆಗುತ್ತೆ ಈ ಬರುವಂತಹ ವರ್ಷ ನೋಡಿ ನೀವು ಯಾವ ಯಂತ್ರಗಳನ್ನು ಪೂಜೆ ಮಾಡೋದ್ರಿಂದ ಮುಖ್ಯವಾಗಿ ನೋಡಿ ವರ್ಣಯಂತ್ರವನ್ನು ಪೂಜೆ ಮಾಡೋದ್ರಿಂದ ನಿಮ್ಮ ಒಂದು ಕಾರ್ಯ ಸಾಧನೆ ಮಾಡಿದಂತಹ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗುವಂತಹ ಅವಕಾಶಗಳು ಮತ್ತು ಸರ್ವಕಾರಿ ಜಯ ಯಂತ್ರವನ್ನು ನೀವು ಪೂಜೆ ಮಾಡೋದ್ರಿಂದ ತುಂಬಾ ಅದ್ಭುತವಾದಂತಹ ಫಲಗಳನ್ನು ಈ ಬರುವಂತಹ ದಿನಗಳಲ್ಲಿ ನೋಡ್ಬೋದು ಹಾಗೆ ನಿಮಗೆ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ನಿರಂತರವಾದಂಥ ಆದಾಯ ಬೇಕು ಅಂದರೆ ಶ್ರೀದಳ ವಿದ್ಯಾ ಯಂತ್ರ ಬರುತ್ತೆ ಅದನ್ನು ನೀವು ಪೂಜೆ ಮಾಡೋದ್ರಿಂದ ಈ ಬರುವಂಥ ವರ್ಷದಲ್ಲಿ ನಿಮಗೆ ಆದಾಯದ ಮಾರ್ಗ ದೈನಂದಿನ ಜೀವನದಲ್ಲಿ ಉತ್ತಮವಾದಂತಹ ಲಾಭವನ್ನು ನಿರೀಕ್ಷೆ ಮಾಡ್ಬೋದು ಹಾಗೆ ಬೀಜ ಮಂತ್ರವನ್ನು ಯಾವುದು ಪಠನೆ ಮಾಡೋದು ದ್ರಮ್ ಅಂತ ನೀವು ಬೀಜ ಮಂತ್ರವನ್ನು ಪಠನೆ ಮಾಡಿದರೆ ನೂರ ಎಂಟು ಸಾರಿ ಪ್ರತಿದಿನ ನಿಮಗೆ ತುಂಬ ಅದ್ಭುತವಾದಂತಹ ಫಲಗಳನ್ನು ನೋಡುವಂಥದ್ದು ಇದು ವರ್ಣ ಬೀಜ ಮಂತ್ರ ಸೊ ಹಾಗಾಗಿ ಇದನ್ನು ಪಠನೆ ಮಾಡೋದ್ರಿಂದ ತುಂಬ ಯಶಸ್ಸು ಮತ್ತು ನಿಮ್ಮ ಕಾರ್ಯ ಸಾಧನೆ ಆಗುವಂಥ ಅವಕಾಶಗಳಿರುತ್ತೆ ಜೊತೆಗೆ ಮಲವರ ಯೋಮ್ ಪೋಮ್ ಅಂತ ಈ ಬೀಜ ಮಂತ್ರವನ್ನು ಪಠನೆ ಮಾಡೋದ್ರಿಂದ ನಿಮ್ಮ ಒಂದು ಜಯ ಕಾರ್ಯ ಸಾಧನೆ ಮತ್ತು ಸಕ್ಸಸ್ಸು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳನ್ನು ನಿವಾರಣೆ ಮಾಡುವಂತಹ ಒಂದು ಶಕ್ತಿ ಈ ಬೀಜ ಮಂತ್ರಕ್ಕಿದೆ ಜೊತೆಗೆ ನೋಡಿ ನಿಮ್ಮ ಒಂದು ಈಗ ಮಾಡುವಂಥ ಹಣಕಾಸಿನ ವ್ಯವಹಾರಗಳಲ್ಲಿ ಆದಾಯ ನಿರಂತರವಾಗಿ ಬರಬೇಕು ಅಂತಂದರೆ ಹಸಕಲಹ ಹೇಮಂತ್ರ ಈ ಬೀಜ ಮಂತ್ರ ನೂರ ಎಂಟು ಬಾರಿ ಪ್ರತಿದಿನ ಪಠನೆ ಮಾಡಿ ಇದರಿಂದ ತುಂಬಾ ಉತ್ತಮವಾದಂತಹ ಅನುಕೂಲಗಳು ದೈನಂದಿನ ದುಡಿಮೆಯಲ್ಲಿ ಹಣಕಾಸು ಒಂದು ಎಷ್ಟೇ ಆದರೂ ಕೂಡ ಅದು ನಿರಂತರವಾಗಿ ಬರುವಂಥ ಅವಕಾಶಗಳು ಈ ಬೀಜ ಮಂತ್ರದಲ್ಲಿ ಬರುತ್ತೆ ಜೊತೆಗೆ ನೋಡಿ ಮುಖ್ಯವಾಗಿ ನಿಮಗೆ ಯಾವ ರೀತಿಯ ರುದ್ರಾಕ್ಷಿಯನ್ನು ಧಾರಣೆ ಮಾಡೋದ್ರಿಂದ ನಮ್ಮ ಲಕ್ ಫ್ಯಾಕ್ಟ್ರಿ ಆಕ್ಟಿವೇಟ್ ಆಗುತ್ತೆ ಏಳು ಮುಖಿ ರುದ್ರಾಕ್ಷಿಯನ್ನು ಧಾರಣೆ ಮಾಡಿ ತುಂಬಾ ಅದ್ಭುತವಾದಂಥ ಫಲ ನಿಮಗೆ ಲಕ್ಷ್ಮೀ ಕ್ರಕಟಾ ಕೃಪಾ ಕಟಾಕ್ಷ ಆಗುತ್ತೆ ಮತ್ತು ನಿಮ್ಮ ಒಂದು ಯಾವುದೇ ಒಂದು ಕೋರ್ಟ್ ಕಚೇರಿ ವಾದ ವಿವಾದಗಳಲ್ಲಿ ಜಯ ಸಿಗುವಂಥದ್ದು ಅವಕಾಶಗಳು ಮತ್ತು ನಿಮ್ಮ ಒಂದು ಬಾಳ ಸಂಗಾತಿಗಿರ್ಬೋದು ನಿಮ್ಮ ಪ್ರೀತಿ ವಿಶ್ವಾಸದಲ್ಲಿ ವೃದ್ಧಿಯನ್ನು ಕಾಣುವಂಥ ಅವಕಾಶಗಳು ಈ ಏಳು ಮುಖಿ ರುದ್ರಾಕ್ಷಿಯಿಂದ ಬರುತ್ತೆ ಹಾಗೆ ನಿಮಗೆ ಈ ಬರುವಂತಹ ವರ್ಷದಲ್ಲಿ ದಿಕ್ಕುಗಳು ನೋಡೋದಾದರೆ ನಿಮಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳೇನಾದ್ರು ಬರ್ತಿದ್ರೆ ನಿಮಗೆ ನಿಮ್ಮ ಆಗ್ನೀಯ ದಿಕ್ಕನ್ನು ಚೆನ್ನಾಗಿಟ್ಕೊಂಡ್ರೆ ಅದ್ಭುತವಾದಂಥ ಫಲ ಅವಕಾಶಗಳಾಯಿತು ಹೆಸರು ಕೀರ್ತಿ ಗೌರವ ನಿಮ್ಮ ಒಂದು ಪ್ರತಿಷ್ಠೆಯಲ್ಲಿ ವೃದ್ಧಿ ಆಗುತ್ತೆ ಜೊತೆಗೆ ಪೂರ್ವದ ದಿಕ್ಕು ನಿಮಗೆ ಸದಾ ಕಾಲ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿಯನ್ನು ತಂದು ಕೊಡುವಂತಹ ಕೆಲಸ ಕಾರ್ಯಗಳು ಮಾಡುತ್ತೆ ನಿಂತ ಕೆಲಸ ಕಾರ್ಯಗಳು ಕೂಡ ವೃದ್ಧಿ ಮಾಡುವಂಥ ಅವಕಾಶ ಪೂರ್ವ ದಿಕ್ಕಿನಿಂದ ಬರುವಂಥ ಸಾಧ್ಯತೆ ಜೊತೆಗೆ ಉದ್ ಉದ್ಯೋಗದ ಅವಕಾಶಗಳಾಗಿರ್ಬೋದು ನಿಮಗೆ ಸಾಲ ಬಾಧೆ ಆಗ್ತಿದೆ ನಿಮಗೆ ದುಡ್ಡು ನಿಲ್ತಾ ಇಲ್ಲ ಅಂದರೆ ನಿಮ್ಮ ಮನೆಯ ದಕ್ಷಿಣದ ಒಂದು ನೈಋತ್ಯ ಭಾಗ ಅದನ್ನು ಸರಿಯಾಗಿ ಇಟ್ಕೊಂಡ್ರೆ ಅಂದರೆ ಅದನ್ನು ಸರಿಯಾಗಿ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ರೆ ನಿಮಗೆ ದೈನಂದಿನ ದುಡಿಮೆ ಸಾಲ ತೀರಿಸುವಂಥ ಅವಕಾಶಗಳು ಬರುತ್ತೆ ನಿಮ್ಮ ಕುಟುಂಬದ ಜೊತೆಗೆ ಮತ್ತು ನಿಮ್ಮ ಹಣಕಾಸಿನ ಸ್ಥಿತಿ ನಿಮ್ಮ ಒಂದು ಇಷ್ಟಾರ್ಥಗಳು ಸಿದ್ಧಿ ಆಗಬೇಕು ಅಂದರೆ ಉತ್ತರ ಈಶಾನ್ಯದಕ್ಕೂ ತುಂಬ ಅದ್ಭುತವಾದಂತಹ ಫಲ ಈ ಬರುವಂತಹ ವರ್ಷಗಳಿಂದ ಸಿಗುವಂತಹ ಸಾಧ್ಯತೆ ಇರುತ್ತೆ ಸೊ ಇವೆಲ್ಲ ಹೇಳಿದಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ ಬರುವಂಥ ವರ್ಷ ನಿಮಗೆ ಸದಾಕಾಲ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಎಲ್ಲರಿಗೂ ನಮಸ್ಕಾರ